ನಿಖಿಲ್ ಚನ್ನಪಟ್ಟಣಕ್ಕೆ ಅರ್ಜುನ ಎಂಬ ಹೆಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಡಿಕೆ ಮಾತಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ವ್ಯಂಗ್ಯ ಮಾಡಿದ್ದಾರೆ ನಿಖಿಲ್ ಚನ್ನಪಟ್ಟಣಕ್ಕೆ ಅರ್ಜುನ ಅಂತ ಹೇಳಿ ಹೇಳಿರುವಂತ ಹೆಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಿಎಂ ಇಂದ ವ್ಯಂಗ್ಯವಾಗಿ ತಿರುಗೇಟು ಎರಡು ಬಾರಿ ಸೋತ್ರಲ್ಲ ಅವಾಗ ಅರ್ಜುನ ಅಭಿಮಾನಿಯು ಆಗಿರಲಿಲ್ವಾ मुख्यमंत्री आदागा निखिल मंड्यदल्ली सोत्रल्ल होदसल रामनगरदल्ली सोत्रल्ल आगेल्ल अभिमान्यु आगिरलिल्लवंत ईग इद्दक्किद्दंते अदेनु अंत सीएम एचडीके मातुगळिगे तिरुगेटन्नु कोट्टिद्दारे मातिनल्ले एचडीकेगे गुम्मिद्रु सीएम सिद्दरामय्य निखिल चन्नपट्टणक्के अर्जुन एंब एचडीके हेळिके ಹೆಚ್ಡಿಕೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯ ಎರಡು ಬಾರಿ ಸೋತ್ರಲ್ಲ ಅವಾಗ ಅರ್ಜುನ ಅಭಿಮಾನ್ಯು ಅಂತ ಯಾಕೆ ಬರಲಿಲ್ಲ ಹಿಂದೆ ಕುಮಾರಸ್ವಾಮಿ ಅವರೇ ಇದ್ರಲ್ಲ ಅವಾಗ ಯಾಕೆ ಇರಲಿಲ್ಲ ಈಗೇನಿದು ಹೊಸದು ಹೋದಸಲ ರಾಮನಗರದಲ್ಲಿ ಸೋತ್ರಲ್ಲ ಆಗೆಲ್ಲ ಅಭಿಮಾನ್ಯು ಆಗಿರಲಿಲ್ವಂತ ಈಗಿದ್ದಕ್ಕಿದ್ದಂತೆ ಅದೇನದು ಅಂತ ಸಿಎಂ ಮಾತಿನಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಹೆಚ್ಡಿಕೆ ಹಾಗೂ ಸಿಎಂ ನಡುವೆ ಮಾತಿನ ಮಲ್ಲ ಯುದ್ಧ ಶುರುವಾಗಿದೆ ಹೆಚ್ಡಿಕೆ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ವ್ಯಂಗ್ಯ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯದಲ್ಲಿ ಹಾಗೂ ನಂತರ ರಾಮನಗರದಲ್ಲಿ ಸೋತಿದ್ರು ನಿಖಿಲ್ ಕುಮಾರಸ್ವಾಮಿ ಆಗ ಅವರು ಅಭಿಮಾನ್ಯು ಆಗಿರಲಿಲ್ವೇ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮರು ಪ್ರಶ್ನೆಯನ್ನು ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆಯಲ್ಲಿ ಅಭಿಮಾನ್ಯು ಅಲ್ಲ ಅರ್ಜುನನಾಗಿ ಹೊರಹೊಮ್ಮಿದ್ದಾರೆ ಅಂತೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿರುವ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಮಂತ್ರಿಗಳೆಲ್ಲ ಮೀಟಿಂಗ್ ಕರೆದಿದ್ದೆ ಚುನಾವಣೆ ಬಗ್ಗೆ ಎಲ್ಲರೂ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಅವರಿಗೆ ಮನವಿ ಮಾಡೋಕ್ಕೋಸ್ಕರ ಸರ್ ಕೆಲ ಸಚಿವರು ಗೈರಾಗಿದ್ರು ಸರ್ ಅನೇಕ ಸಚಿವರು ಇವತ್ತು ಜೂಮ್ ಮೀಟಿಂಗ್ ಭಾಗಿಯಾಗಿರ್ಲಿಲ್ಲ ಸರ್ ದೀಪಾವಳಿ ಅಲ್ವಾ ಕೆಲವರು ಬಂದಿರಲಿಲ್ಲ ಇನ್ನೂ ಜನ ಬಂದಿಲ್ಲ ಸಂಸದರು ಮಂತ್ರಿಗಳೆಲ್ಲ ಮೀಟಿಂಗ್ ಕರೆದಿದ್ದೆ ಚುನಾವಣೆ ಬಗ್ಗೆ ಒಟ್ಟಿನಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸಿಎಂ ಸಿದ್ದರಾಮಯ್ಯನವರ ನಡುವೆ ಮಾತಿನ ಸಮರ ಈಗ ಚನ್ನಪಟ್ಟಣ ಚುನಾವಣಾ ಕಾಲದಲ್ಲಿ ಕಂಡು ಬರ್ತಾ ಇದೆ ಹೆಚ್ ಡಿ ಕೆ ಮಾತುಗಳಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿರುವಂಥದ್ದು ಮಿನಿ ಕುರುಕ್ಷೇತ್ರ ಅಂತಲೇ ಭಾಸವಾಗ್ತಿರುವಂಥ ಚನ್ನಪಟ್ಟಣ ಕದನ ಮತ್ತಷ್ಟು ರಂಗು ಪಡೆದುಕೊಳ್ತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಚನ್ನಪಟ್ಟಣ ಚುನಾವಣಾ ಕಾಲದಲ್ಲಿ ತಮ್ಮದೇ ಆದಂಥ ತಂತ್ರಗಾರಿಕೆಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ ಈತ ಎಚ್ ಡಿ ಕುಮಾರಸ್ವಾಮಿ ತನ್ನ ಪುತ್ರನನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಬ್ರದರ್ಸ್ ಕೂಡ ಅಖಾಡದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಣತಂತ್ರಗಳನ್ನು ರೂಪಿಸ್ತಾ ಇರೋದು ಕಂಡು ಬರ್ತಾ ಇದೆ ಈ ನಡುವೆ ಮಾತಿನ ಮಲ್ಲಯುದ್ಧಗಳು ಆರಂಭ ಆಗಿದೆ ಒಟ್ಟಿನಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಸಿಎಂ ನಡುವೆ ಮಾತಿನ ಸಮರ ಶುರುವಾಗಿದೆ ಚನ್ನಪಟ್ಟಣದ ಅಖಾಡದಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಸಿಎಂಗಳ ನಡುವೆ ಮಾತಿನ ಸಮರ ಮುಂದುವರೆದಿದೆ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಪಣ ತೊಟ್ಟಿದ್ದಾರೆ ನನ್ನ ಪುತ್ರ ಸಿನಿಮಾದಲ್ಲಿ ಮಾತ್ರ ಅಭಿಮಾನ್ಯು ಇಲ್ಲಿ ಅರ್ಜುನ ಅಂತ ಹೇಳಿದ್ದಾರೆ ಅದಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಅರ್ಜುನ ಅಭಿಮಾನ್ಯು ಸೋತಾಗ ಎಲ್ಲಿಗೆ ಹೋಗಿತ್ತು ಈಗಿದೇನಿದು ಹೊಸದು ಅವಾಗ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗಲೇ ಸೋತ್ರಲ್ಲ ಅವಾಗ ಎಲ್ಲಿ ಹೋಗಿತ್ತು ಅರ್ಜುನ ಅಭಿಮಾನ್ಯು ಅದೆಲ್ಲ ಈಗೆಲ್ಲಿ ಬಂತು ಈಗಂತ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿರುವಂಥದ್ದು
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ, ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದ್ ಕಡೆ ಚನ್ನಪಟ್ಟಣ ಚುನಾವಣಾ ಅಖಾಡ ಬಹಳ ದೊಡ್ಡ ಮಟ್ಟದಲ್ಲಿ ರಂಗ ಪಡೆದುಕೊಳ್ತಾ ಇದೆ, ಈ ನಡುವೆ ಸಿಎಂ ಹಾಗೂ ಮಾಜಿ ಸಿಎಂ ಗಳ ನಡುವೆ ಮಾತಿನ ಸಮರ ನಡೆದಿದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದಾರೆ ರೇಣುಕಾ. ರೇಣುಕಾ, ಧ್ವನಿ ಕೇಳಿಸ್ತಾ ಇದೆಯಾ?